ಹಲೋ, ನಮ್ಮ ಹುಣ್ಣೂರಿಗೆ ಆಗಮಿಸಿರ್ತಕ್ಕಂಥ ಎರಡೂ ಮೇಳದವರಿಗೆ ನಮ್ಮ ಹುಣ್ಣೂರಿನ ಪರವಾಗಿ ಪ್ರಪ್ರಥಮವಾಗಿ ಸ್ವಾಗತವನ್ನು ಕೋರುತ್ತಾ ಎರಡೂ ಮೇಳ ಅಗ್ರಿ ಸಮಜೋಡಿಯಾಗಿ ಹಾಡ್ಲಾಕತ್ತಾರ. ಶಬಾಷ್. ಅದೇ ರೀತಿಯಾಗಿ ಮುಂದ ವಿಷಯ ಏನ್ ನಡೆಸುತ್ತ ಅಂತಂದ್ರ ಜ್ಞಾನ ಮತ್ತು ಭಕ್ತಿ. ಒಬ್ಬರು ಜ್ಞಾನ ಬಳಸ್ರಿ, ಒಬ್ಬರು ಭಕ್ತಿ ಬಳಸ್ರಿ. ಬಹಳ ಮಂದಿ ಬೇಸರ ಆಗ್ಬಾರ್ದು, ಹಾಡಣಿಕೂ ಆಗ್ಬೇಕು. ವಿಷಯದಾಗ ಎರಡು ವಿಷಯ ಹೇಳಿ ಮಾರ್ಕ್ ಬಿಟ್ಟಿದ್ ಯಾರು ಪಕ್ಕ ಹಿಡ್ತಿಲ್ಲ ಅದನ್ನ ಬಿಟ್ಟಿದ್ದು ಅವ್ರು ಹಿಡಿತಾರ. ಹಿಡೋ ಪಟ್ಟಿ ಬಿಟ್ಬಿಡ, ಹಿಡಿದು ಬಿಟ್ರೆ ಮುಂದೆ ಬೆಳೆಸೋದು ಯಾರ ಮಗನ? ಅವ್ರು ಬೆಳೆಸ್ತಾರೆ, ಅಂದ್ರೆ ನಾವು ಬೆಳೆಸ್ತಾರೆ. ಕಲಾ ಪ್ರೇಮಿಗಳಲ್ಲಿ ಸವಿನಯದ ಪ್ರಾರ್ಥನೆಯನ್ನ ಹೇಳಿ ಹೇಳುತ್ತ ಮಾತ. ಅದಕ್ಕೆ ಜಕ್ಕಣ್ಣ ಏನೈತ್ರಿಪ್ಪ, ಮಹಾತ್ಮರಾಗಿರ್ತಕ್ಕಂಥವ್ರು ಒಂದ ಮಾತು ಹೇಳಿದ್ರು. ಏನ್ ಹೇಳಿ ಸರ ಮಾತ? ಪರಶಿವಿನ ಭಕ್ತಿ ದಿಟವೆಂದು ನಚ್ಚಲು ಬೇಡ, ನಚ್ಚಲು ಬೇಡ. ಪರಶಿವಿನ ಭಕ್ತಿ ದಿಟವೆಂದು ನಚ್ಚಲು ಬೇಡ. ಮಠದೊಳಗಿನ ಬೆಕ್ಕು ಇಲ್ಲಿ ಕಂಡೊಡನೆ ಪುಟ್ಟನಿರಂತೆ ರಾಮನಾಥ 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 ಅಂತ ಹೇಳಿದ್ರು. ಹೇಗಂದ್ರೆ ಸರ ಮಾತು ನಮಗಿರ್ತೇನೆ ನಿಲ್ಲ ಒಟ್ಟೆ. ಹೀಗಂದ್ರೆ ಯಾನ ಕೇಳ ಏನ್ರಿಪ್ಪ? ಒಂದು ಮಠದಾಗ ಗುರುಗಳಿಲ್ಲದಂತ ಸಮಯನ್ನ ನೋಡಿಕೊಂಡು ನೋಡಿಕೊಂಡು ಮಠದಾಗಿನ ಬೆಕ್ಕ ಜೇರ ಸಿಂಹಾಸನ ಮ್ಯಾಗ ಏರಿ ಕೂತಂದ್ರ ಏನಾಕದ್ರಿ ಸರ? ಆ ಸಿಂಹಾಸನ ದರ್ಬಾರ ಬೆಕ್ಕಿಗೆ ಎಂದೂ ದೊರಕುದಿಲ್ಲ. ಜಕ್ಕಣ್ಣ ಯಾಕೆ ದೊರಕುದಿಲ್ರಿಪ್ಪ? ಯಾಕೆ ದೊರಕುದಿಲ್ಲ? ಯಾಕ್ರಿ ಸರ? ಆ ಮಠದಾಗಿನ ಬೆಕ್ಕ ಜೇರ ಸಿಂಹಾಸನದ ಮ್ಯಾಗ ಏರಿ ಕೂತಂದ್ರ ಹೌದು. ಆ ಸಿಂಹಾಸನ ಮುಂದೆ ಬೆಕ್ಕಿನ ಮುಂದೆ ಒಂದು ಇಲಿ ಬರ್ತಂದ್ರ ಏನಾಕ್ರಿಪ್ಪ? ಆ ಬೆಕ್ಕ ಸಿಂಹಾಸನಕ್ಕೆ ಮತ್ತೆ ಕುಳ್ಳ ಇಲಿ ಮೇಲೆ ಆಸೆ ಇಟ್ಟುಕೊಂಡು ಹೆಂಗ ಸಿಂಹಾಸನ ಬಿಟ್ಟು ತೆಗೆದಿರ್ತದಲ್ಲ ಹೌದು. ಆ ರೀತಿ ಇದು ಮಾನವ ಅಂತ ಹೇಳ್ಯಾರ. ಹೌದು ಹೌದಲ್ರಿಪ್ಪ. ಸೃಷ್ಟಿಕಂತ ಪರಮಾತ್ಮ ಕೈ ಮಾಡದ ಕರ್ವಂದ್ರ ನಾವು ಎಲ್ಲ ಬಿಟ್ಟು ಕುಳ್ಳ ಹೋಗ್ಬೇಕ್ರಿ ಸರ. ಆ ಸುಮ್ಮ ಬೆನ್ನತ್ತಿ ಹೋಗ್ಬೇಕಾಗೈತಿ. ಹೌದು ಮ್ಯಾಗ ಪರಮಾತ್ಮ ಒಂದು ಯಾಕಪ್ಪ ಅಂದ್ರೆ ನೀವು ದಂದಲಿ ಮಾಡಕ್ಕಂತ ಅಂದ್ರೆ ಇಲ್ಲಿ ನಮಗೆ ಏನ್ ಮಾತಾಡ್ಬೇಕು ಏನಿಲ್ಲ ಅನ್ನೋದು ಒಳ್ಳೆದಲ್ಲ. ಅದಕ್ಕೆ ಇರ್ಲಿ ಇರ್ಲಿ, ಈಗಾಗಲೇ ನಮ್ಮ ಕಮಿಟಿ ಅವರು ಜ್ಞಾನ ಮತ್ತು ಭಕ್ತಿ ಅಂತಕ್ಕಂಥದ್ದು ಎರಡು ವಿಷಯ ಇಟ್ಟಾರ. ಇದರ ಯಾವ್ದು ಹಿಡ್ಕೊಂಡು ಬಿಟ್ಟಿದ ಪಾರ್ಟಿ ನಮ್ಮ ಸರ್ಗೋಡಿ ಸಂಘದವರು ಬೆಳೆಸ್ತಾರಂತಕ್ಕಂಥದ್ದು ಐತಿ ವಿಶ್ವಾಸ ಐತಿ. ಅದಕ್ಕೆ ಮಹಾತ್ಮರು ಇನ್ನೊಂದು ಮಾತು ಹೇಳಿದ್ರು. ಏನ್ ಹೇಳಿ ಸರ? ಜಿಂದಗಿ ಕತ್ತ ಮೂವತ್ತೋ ಜೀನೇಕ ದಂಗ ಆಯ. ಹೌದು, ಜಿಂದಗಿ ಕತ್ತ ಮೂವತ್ತೋ ಜೀನೇಕ ದಂಗ ಆಯ. ಜಬ ಶಂಭಾ ಪೂಜಾ ಗಯತೋ ಮಾಪಿಲ ಮೇ ರಂಗ ಆಯ. ಮಗನ ಯಾವ ಊರ್ದವ್ರಲ್ಲ ನಾ, ನೀ ಒಂದ ಊರವ್ರ ಇಲ್ಲೇ ಬಿಜಾಪುರ ತಾಲೂಕದವ್ರು ಹೇಳಿ ಕರ್ನಾಟಕದವ್ರು. ಸರ ಇದು ಊರ ಕರ್ನಾಟಕ ಐತಿ, ನಮಕ್ಕೂ ಮಾಲೂಮ್ ನೈ ಕನ್ನಡ ಮೇ ಬರೋ ಕನ್ನಡ ಮೀ ಅಂದ್ರ ಕನ್ನಡ ಹೇಳತ್ತೀನಿ ಹೇಳ್ತಿ. ಹೌದಾ? ಜಿಂದಗಿ ಕತ್ತ ಮೂವತ್ತೋ ಜೀನೇಕ ಡಂಗ ಆಯಾ, ಜಬ ಶಮ್ಮಾ ಪೂಜಾ ಗಯತ್ತೋ ಮಾಪಿಲ ಮೇ ರಂಗ ಆಯಾ. ಐಸ ಬರುತ್ತೆ ಕೈಸ ಹಾಯ್ ಮಾಲೂಮ್ ನೈ. ಹಾ, ಹಿಂಗಂದ್ರೆ ಯಾವತ್ತು ಕೇಳ್ರಿ? ಈ ಪ್ರಪಂಚದಾಗ ನಾವು ನೀವೆಲ್ಲಾರು ಹುಟ್ಟಿ ಬಂದೇವಿ. ಹುಟ್ಟಿ ಬಂದೇವಿ ಎಷ್ಟೋ ಇವನಿಗಳನ್ನ ತಿರುಗಿ 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 ಇವತ್ತಿನ ದಿವಸ ಹುಟ್ಟಿ ಬಂದೇವಪ್ಪ ಅಂತಂದ್ರ ಹೌದಾ? ಇಲ್ಲಿ ಏನೇ ಮಾಡಿದ್ರು ಏನೇ ಗಳಿಸಿದ್ರು ಹೌದು ಹೌದು, ಆದ್ರೆ ನಾವು ಸತ್ತ ಬಳಕ ನಮ್ಮ ಹೆಸರು ಅಟ್ಟೇ ಇಲ್ಲಿ ಉಳಿತದ ಆಸ್ತಿ ಅಂತ ಏನೂ ಬರ್ಬಲ್ಲ ಅಂತಿಲ್ಲ. ಹೌದಲ್ರಿ ಸರ? ಆ ಈಗ ಪ್ರಪಂಚದಾಗ ನಾವು ಹುಟ್ಟಿ ಬಂದೇವಿ ಹುಟ್ಟಿ ಬಂದೇವಿ ಆ ಭಗವಂತ ಅದೇ ಭೂಮಿ ಮೇಲೆ ನಾವು ನೀವೆಲ್ಲಾರು ಹುಟ್ಟಿ ಇವತ್ತಿನ ದಿವಸ ಈ ಭೂಮಿ ಮೇಲೆ ಬದುಕಿ ತೋರ್ಸಾತ್ತೇವೆ ನನ್ನ ಆತ್ಮೀಯ ಬಂಧುಗಳೇ. ಹಾ, ಶುಭಮ್.
ಮಗನ ಭಗವಂತನಿಂದ ಹುಟ್ಟಿರ್ಬೇಕು ಖರೆ. ನಾನು ಮಗ ಹುಟ್ಟಿಲ್ಲ, ನೀ ಮಗ ಹುಟ್ಟಿಲ್ಲ, ನಾವಂತೆ ಹುಟ್ಟಿದ್ರಿ ಭಗವಂತನಿಂದ. ಮತ್ ಯಾರಿಂದ ಹುಟ್ಟಿ ಮಗನ? ನಮ್ಮವ್ವ ಅಪ್ಪರು ಹುಟ್ಟಿದ್ರಿಂದ. ನಿಮ್ಮವ್ವ ಅಪ್ಪ ಹುಟ್ಟಬೇಕಾದ್ರೆ ಅವರವ್ವ ಅಪ್ಪರು ಹುಟ್ಟಿದ್ದ. ಅವರವ್ವ ಅಪ್ಪ ಮಗನ ಅವರವ್ವ ಅಪ್ಪ ಅವರ ಅಪ್ಪ ಹೀಗಾಗಲೇ ತಲೆ ಬಂದವ್ರಿಪ್ಪ. ಈಗ ಏಳನೇ ತಲೆ ನೀರಿ. ಹೌದು ಬರಾಬರಿ ಅದ. ಭಗವಂತ ಇಲ್ಲದೆ ನೀವು ಹುಟ್ಟಿಲ್ಲ ಅಂತ ಹೇಳ್ತಿ. ಹೌದು ಹೌದು ಬರಾಬರಿ ಅದು ಚಕ್ಕಣ್ಣ. ಈಗ ಏಳನೇ ತಲೆ ನಿಂದೈತಿ. ಹೌದು ಹೌದು. ಮತ್ತ ಲಗ್ನ ಆಗ್ತದೆ ಆಗಲ್ಲ ಸರ. ಡಬಲ್ ಗಾಡಿ ಅವ್ರಿ, ಡಬಲ್ ಎಲ್ಲಾರು ಸಿಂಗರ್ ಇದ್ರು. ಡಬಲ್ ಗಾಡಿ ಅಂದ್ರೆ ನನಗೆ ತಿಳಿಸಿಲ್ಲ ಮಗನ. ಯಾಟ್ ಹ್ಯಾಂಡ್ರ ಅವ್ರ ಸರ್? ಯಾಟ್ ಹ್ಯಾಂಡ್ರ ಅಂದ್ರೆ ಯಾಟ್ ಹ್ಯಾಂಡ್ರ ಅದಾವ ಕರೆ. ಮಕ್ಕಳು ಆಗ್ಯಾವಿಲ್ಲ ಮತ್ತ ಎಲ್ಲದೂ ಸರಿ. ಮಕ್ಕಳು ಎಲ್ಲ ಯಾವ್ಯಾವ ಅದಾವ ಮಗನ? ಮಗನಿಂದ ಗಂಡ ಎರಡನೇದು ಹೆಣ್ಣ. ಈಗ ಚತ್ತೆ ಗಾಡಿ ಅಂದ್ರೆ ಬಂದಿಟ್ಟಿದ್ದಂಗ ಆಯ್ತು. ಮೊದಲನೇ ಗಂಡ, ಎರಡನೇ ಬೆಕ್ಕಿಗೆ ಹೆಣ್ಣ. ಹೌದಾ? ಮೊದಲನೇ ಗಂಡ ಅರ್ಧ ಹೆಂಗ ಮಗನ ಹುಡುಗ ಸರ? ಹಂಗೆ ಶಿವರಾಜ್ ಕುಮಾರ ಸುದೀಪ ಥಿಯೇಟರ್ ನೋಡಕ್ಕೆ ಪುನೀತ್ ರಾಜಕುಮಾರಿ. ಪುನೀತ್ ರಾಜಕುಮಾರ ಅದ ನಂದ ಹೀರೋ ಇದ್ದಂಗ. ಇದ ಹೆಂಗ ಮಗಳದ ಸರ್? ಟ್ರಾಫಿಕ್ ಮಾಡಿದ್ರೆ ಕಟ್ ಬಿಡ್ಬೋದು ಸರ್. ವಿಷಯಕ್ಕೆ ಬಂದ್ಬಿಡೋದು. ಇಲ್ಲಿ ಬಂದ ನೀವು ಟ್ರಾಫಿಕ್ ಮೂಲಕ ಒಂದು 100 ರೂಪಾಯಿ ಕೊಡೋದ್ರೆ ಕೈ ಮಾಡಿ ಹೋದ್ರೆ ಸಭಾ ಎಲ್ಲ ಕೆಡ್ತೈತಿ. ಮತ್ತೆ ಒಂದೇ ಶಾಂತತೆ ಕಾಪಾಡಿ ಒಂದು ಟೈಮ್ ಕೊಡಿ. ನಮ್ಗೆ 10 ಮಿನಿಟ್ನಾಗ ಮಾತಾಡೋದ್ರೆ ಎರಡೂ ಕಡೆ 10 ಮಿನಿಟ್ನಾಗ ಮುಗಿಸ್ತೇವೆ. ನೀವು ಹಿಂಗೆಲ್ಲ ನಿಂದ್ರಿ ಬಿಡೋದ್ರೆ ಈ ಸದ್ಯಕ್ಕೆ ನಮ್ಮ ಸರದೋಡಿ ಸಂಘದವರು ತಾಯಿ ತಂದೆ ವಿಷಯ ಇಟ್ಟರೆ ನಾವು ಅದನ್ನ ತಲೆ ಇಟ್ಕೊಂಡು ನಾವು ಬಂದೇವಿ ಇಲ್ಲಿ ಬರೋಣ. ಜ್ಞಾನ ಮತ್ತು ಭಕ್ತಿ ಇಟ್ಟರೆ ಅದನ್ನು ನಾವು ಯಾವ್ದು ಬೆಳೆಸ್ಬೇಕು ಅದನ್ನು ತಲೆ ಇಟ್ಕೊಂಡು ನಾವು ಮಾತಾಡಬೇಕಾಗಿತ್ತು. ಸರ್ ಹಾಕೋ ಬಂದ್ರೆ ಬೆಂಗಳೂರು ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದ್ರೆ ಚೇಂಜ್ ಮಾಡಿಬಿಟ್ಟಾರೆ ರಾಯಚೂರು ಅಂತ ಹೇಳಿ. ಯಾವ ಬಸ್ಸಿಗೆ ಹೋಗ್ತಾರೆ ಅಂತ ಇರ್ಲಿ. ಯಾಕಂದ್ರೆ ನಮ್ಮ ಅಣ್ಣಗ ಬಾಸ ಬ್ಯಾಳ ಬಾಸರಾಗುದು ಬೇಡ ಹೇಳ್ರಿ. ಇನ್ನ ವಿಷಯ ಮಾತಾಡ. ವಿಷಯ ಮಾತಾಡ್ರಲ್ಲ ನಮ್ಮ ಸರದೋಡಿ ಸಂಘದವ್ರು. ಹೌದು ಹೌದು. ಈಗಾಗಲೇ ವಿಷಯ ಇಟ್ಟಿದ್ದು ಬಿಟ್ಟು ಬಿಟ್ಟು ಕಮಿಟಿ ಅವ್ರು ಇಟ್ಟಿದ್ದ ವಿಷಯನ ಬೆಳೆಸಬೇಕಾಗಿದೆ. ಹೌದು ಹೌದು. ಜ್ಞಾನ ಮತ್ತು ಭಕ್ತಿ ಭಕ್ತಿ ಇದ್ರಾಗ ಯಾವ್ದು ಹಿಡ್ಕೋಬೇಕಾಗಿತ್ತು ಯಾವಾದ್ರು ಸರ? ಜ್ಞಾನ ಮನುಷ್ಯನಿಗೆ ಜ್ಞಾನ ಅಂತಕ್ಕಂಥದ್ದು ಬೇಕು. ಬೇಕಲ್ರಿ ಮಗನೇ. ಜ್ಞಾನ ಇದ್ದೇವಪ್ಪ ಅಂತಂದ್ರೆ ಇವತ್ತ ಭಕ್ತಿ ಮಾಡಕ್ ಸಾಧ್ಯ ಐತಿ. ಸಾಧ್ಯ ಐತಲ್ರಿ ಸರ್? ಭಕ್ತಿಯಿಂದ ಇವತ್ತು ಏನೋ ಪಡ್ಕೊಳಕ್ ಬರೋದ್ರ ಕಡೆ ಮನುಷ್ಯನಲ್ಲಿ ಮೊದಲ ಜ್ಞಾನ ಬೇಕು. ಹೌದು. ಜ್ಞಾನ ಇತ್ತಂದ್ರೆ ಎಲ್ಲವನ್ನೇ ಪಡ್ಕೊತದ. ಹೆಂಗಪ್ಪ ಅಂದ್ರೆ ಎಂತ ಜ್ಞಾನ ಬೇಕು ಎಂತಂದ್ರೆ ಸರ್? ಆಲೋಚನೆಗಳು ಇರಬೇಕು ಮನಸ್ಸಲ್ಲಿ. ಜ್ಞಾನ ಭಕ್ತಿ ಇದ್ರೆ ಏನೋ ಸಿಗುದಲ್ಲ. ಹೌದು ಹೌದು. ಹೆಂಗಂತ ಕೇಳಿದ್ರೆ ಹೇಗ್ರಿ ಸರ? ಹೊಳಿ ಒಳಗೆ ದುರ್ವಾಸ ಮುನಿ ಜಳಕ ಮಾಡ್ತಿದ್ದ. ಜಳಕ ಮಾಡುತ್ತಿದ್ದ. ಏನೋ ಜಳಕ ಮಾಡ್ತಿದ್ದ ದುರ್ವಾಸ ಮುನಿ. ಜಳಕ ಮಾಡುವಂತ ಟೈಮ್ ನೀರಿನ ಸೆಳವಿಗೆ ತನ್ನ ಮೈಯಲ್ಲಿ ಇರ್ತಕ್ಕಂತ ಲುಂಗಿ 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 ಬಿಚ್ಚಿ ಹೋಗ್ತೈತಿ. ಹೌದು. ಅಲ್ಲಿ ದ್ರೌಪದಿ ದೇವಿ ಏನ್ ಮಾಡ್ತಾಳ? ನೀರಿಗೆ ಬಂದಿರ್ತ. ಹೌದು ಹೌದು. ಏನೋ ನೀರಿಗೆ ಬಂದಿರ್ತಾಳ. ನೀರಿಗೆ ಬಂದಿರ್ತಾರ ಹೆಣ್ಣು ಮಕ್ಕಳು ಬಂದಾರ ಅಂತೇಳಿ ದುರ್ವಾಸ ಮುನಿ ನಾಚಿ ಕುದಿಗೆ ನೀರು ಬರುತ್ತಾನ. ಹೊಳಿ ಹೊಳಿಗೆ ಹೋಗ್ತ. ಹೌದು ಹೌದು. ಅಲ್ಲೇ ಬಿತ್ತ. ಯಾಕ ಬೆತ್ತಲೆ ಆಗಿದ್ದ. ಹೌದು. ಅವಾಗ ದ್ರೌಪದಿ ಮನದಾಗ ಸಂಕಲ್ಪ ಮಾಡಿಕೊಂಡು ಮಾಡಿಕೊಂಡು ಏನೋ ದುರ್ವಾಸ ಮುನಿಗಳು ಜಳಕ ಮಾಡಕತ್ತಾರ ಅಂತ ಹೇಳಿ ಒಂದು ಕಲ್ಲಿನ ಬುಡಕ್ಕೆ ನಿಂತಳು ಮರಿಗೆ. ಹೌದು ಹೌದು. ಏನೋ ತನ್ನ ಗೆಳೆತನ ಕಳ್ಕೊಂಡು. ಅವಾಗ ದುರ್ವಾಸ ಮುನಿ ಒಂದು ತಾಸು ನೋಡು, ಎರಡು ತಾಸು ನೋಡು, ಮೂರು ತಾಸು ಹೊಳಿ ಒಳಗಿಂದ ಎದ್ದು ಬರಲೇ ಇಲ್ಲ, ಹೊರಗ ಬರಲಿಲ್ಲ. ಹೌದು ಹೌದು. ಅವಾಗ ದ್ರೌಪದಿ ಮನದಾಗ ಸಂಕಲ್ಪ ಅಂದ ಜ್ಞಾನ ಇತ್ತು. ಹೌದಾ? ಮನದಾಗ ಸಂಕಲ್ಪ ಮಾಡಿಕೊಂಡು ಏನೋ ದುರ್ವಾಸ ಮುನಿ ಸಂಕಟದಾಗ ತೊಡಗ್ಯಾರ ಅಂತ ಹೇಳಿ ತೊಂದ್ರೆ ಒಳಗೆ ತೊಡಗ್ಯಾರ ಅಂತ ಹೇಳಿ ತನ್ನ ಮೈ ಮೇಲೆ ಇರ್ತಕ್ಕಂತ ಶಿರೀಶರಗನ್ನ ಹರಿದು ಹರಿದು ಆ ದುರ್ವಾಸ ಮುನಿ ಕೊಟ್ಟು ದುರ್ವಾಸ ಮುನಿ ಸುತ್ತಕೊಂಡು ಅವಾಗ ಎದ್ದ ಹೊರಗೆ ಬಂದ. ಇದು ಭಕ್ತಿದಿಂದಲ್ಲ, ಆ ದ್ರೌಪದಿ ದೇವಿ ಇರ್ತಕ್ಕಂತ ಜ್ಞಾನದಿಂದ ಜ್ಞಾನದಿಂದ ಅಂತ ಜ್ಞಾನದಿಂದ ಅಲ್ಲಿ ದುರ್ವಾಸ ಮುನಿದು ಮಾನ ಉಳಿತು ಮಾನ ಉಳಿತು. ಆ ಮನುಷ್ಯನಿಗೆ ಜ್ಞಾನ ಇರ್ಲಿಕ್ಕೆ ಹೆಂಗ ಹೆಂಗಿರಿಪ್ಪ ಯಾಕಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಜ್ಞಾನ ಇರ್ಲಿ ಅಂತಂದ್ರ ಏನಾಕಂದ್ರಿ ಸರ? ಹೆಂಗಾಗ್ತದ ಗೊತ್ತದ? ಹೆಂಗ್ರಿಪ್ಪ ಹಾಗೆ ಜೊಟ ಸಕ್ಕನ್ಯಾಗ 4 ಗಂಟೆ ಮುಲ್ಲಾ ನಮಜಕ್ ಹೊಂಟಿದ್ದಂತ. ಒಬ್ಬನೇ ಹೊಂಟಿದೇನ್ರಿ? ಇಲ್ಲ ನಿಮ್ಮಂತವ್ರು 4 ಮಂದಿ ಕರ್ಕೊಂಡ್ ಹೊಂಟಿದ್ ಮಗನ.
ನಸಕನಾಗ 4 ಗಂಟೆಗೆ ನಮಾಜ್ ಕೊಟ್ಟಿದ್ದೆ ಹೌದು ಆ ಮೂರು ಚಂದಿಲ ಮಳಿ ಪರಿಚಯ ಕಾಯಿತ್ತು ಹೌದು ಹೌದು ಆ ಹಾವಿ ದಂಡಿಗೆ ಒಂದು ಹಾಳು ಬಾಮಿತ್ತು ಹೌದು ಹೌದು ರಿಪ್ಪ ಏನೋ ಹಾಳು ಬಾಮಿತ್ತು ಬಾವಿ ಆ ಮುಲ್ಲಾ ಮಡದ ವಿಚಾರ ಮಾಡ್ದ ಏನ್ರಿ ಆ ಹಾಳು ಬಾಮಿತ್ತು ಭಯಾಗ ನೀರು ಬಂದವಲ್ಲ ಹೇಳಿ ಹೌದು ಮುಲ್ಲಾ ಏನು ಮಾಡ್ದ ಏನು ಮಾಡ್ದ ರಿಪ್ಪ ಹಿಂದೆ ಕೈ ಕಟ್ಟಿ ಹಣಿ ಕಾಕ ಭಯಾಗ ನೋಡ್ದಂತ ಹೌದು ಆ ಭಯಾಗ ಮ್ಯಾಗಿನ ಚಂದ್ರಾಮನ ನೆಲ್ಲ ಭಯಾಗ ಬಿದ್ದಿತ್ತಂತ ಹೌದು ಹೌದು ಆ ಮುಲ್ಲಾ ಅಂದತ್ತ ಏನ್ರಿಪ್ಪ ಏ ಬಾಡಿ ಮೇ ಚಾಂದ್ ಗೀರ್ ಗಯಾ ಬೇ ಅಂದತ್ತವ ಏನಂದ್ರೆ ಅಂದ್ರ ಅಂದ್ರ ಮುಲ್ಲಾ ಏನಂದ್ರೆ ಮ್ಯಾಗಿನ ಚಂದ್ರಾಮ ಕಾಲು ಜಾರಿ ತಣಗಿ ಬಿತ್ತಾನೆ ಇವ ಮುನಿಗೆ ಸಾಯ್ತಾನ ಇವನ್ ಹೆಂಗ್ರೆ ಮಾಡಿ ತೆಗಿಬೇಕ ಕೇಳಿ ಆ ಮುಲ್ಲಾ ಮನದಾಗ ವಿಚಾರ ಮಾಡ್ದತ್ತ ಏಯ್ ಮಗನ ಪಂಕ ಹಚ್ಚುವ ಆ ಮುಲ್ಲಾ ಮನದಾಗ ವಿಚಾರ ಮಾಡ್ದತ್ತ ಆ ಮುನಿಗೆ ಸಾಯ್ತಾನ ಅಂತ ಹೇಳಿ ಹೌದು ಮನಿಗೆ ಹೋಗಿ ಹೊಡ್ಕೋ ತೊಳ್ಕೋ ಎರಡ ಕೊಂಕಿ ಒಂದು ಹಗ್ಗ ತಂದತ್ತ ಸರ ಕೊಂಕಿ ಒಂದು ಹಗ್ಗ ಕಟ್ಟಿ ಕಟ್ಟಿ ಬಾಯಾಗ ಜೋತಿ ಬಿಟ್ಟಂತ ಹೌದು ಅವಾಗ ಮುಲ್ಲಾ ಅಂದತ್ತ ಏನಂದ್ರಿಪ್ಪ ಏ ಚಾಂದ್ ಐಸಾ ಪಕಡು ಐಸಾ ಪಕಡು ಅಲ್ಲ ಐಸಾ ಪಕಡು ಅವಾಗ ಮುಲ್ಲಾ ಏನ್ ಮಾಡ್ದತ್ತ ಏನ್ ಮಾಡಿದ್ರಿ ಹೆಂಗಿಡಿ ಚಂದ್ರಾಮ ಹೆಂಗಿಡಿ ಅವ್ರ ಭಾಷೆದಾಗ ಎಲ್ಲ ಕತ್ತತ್ತ ಆ ಚಂದ್ರಾಮ ಹಿಡ್ಕೊಳ್ಳಿಲ್ಲ ಮಗನ ಮತ್ತೆ ಮುಲ್ಲಾ ಏನ್ ಮಾಡ್ದ ಏನ್ ಮಾಡಿದ್ರಿ ಸರ ಹಿಡ್ಕೊಳ್ಳೋಣ ಮತ್ತ 5 ಫೂಟ್ ಹಗ್ಗ ಬಾಯಾಗಿ ಬಿಟ್ಟ ಹಗ್ಗ ಬಾಯಾಗಿ ಬಿಟ್ಟತ್ತ ಮತ್ತ ಅಂದತ್ತ ಮುಲ್ಲಾ ಏ ಚಾಂದ ಗಚ್ಚ ಪಕಡು ಐಸಾ ಪಕಡು ಅಲ್ಲ ಕತ್ತ ಅಳಿಗಾಡ್ಸಕತ್ತ ಆ ಭಯಾಗ ಬೇನ್ ಹಿಡಿದು ಬೇರಿದ್ದು ಹೌದು ಅಳಿಗಾಡ್ಸು ಟೈಮ್ದಾಗ ಬೇನ್ ಹಿಡಿದು ಬೇರಿಗೆ ಪಂಕ್ ತಟ್ಕೊಂಡು ನಿಂತು ಬಿಡ್ತಂತ ಅವಾಗ ಮುಲ್ಲಾ ಅಂದತ್ತ ಏನ್ರಿ ಸರ ಏ ಚಾಂದ ಪಕಡೆ ಉಪ್ಪರ್ ಹುಟ್ಟಾವಿಲ್ಲ ಅಂದತ್ತ ಹೌದು ಚಂದ್ರಾಮ್ ಹಿಡಲಾರ ಯತ್ರಿ ಆ ಮ್ಯಾಗ ಹತ್ರ ಅಂತ ಮುಲ್ಲಾ ಸಗಾ ಸಕ್ಕಿಲ ಬಾಯಿಗೆ ಕಾಲು ಪಟ್ಟು ಪಟ್ಟು ಆ ಸಗಾ ಸಕ್ಕಿಲ ಜಗ್ಲಕ್ ಶುರು ಮಾಡ್ದತ್ತ ಆ ಮುಲ್ಲಾ ಜಾಟ್ನಿ ಹೊಡೆದತ್ತ ಹಗ್ ತಟ್ಟ ಹಿಡಿದತ್ತ ಮುಲ್ಲಾ ಚಿಚ್ಚಿ ಬಿದ್ದತ್ತ ಮ್ಯಾಗ ಚಂದ್ರಾಮ ಕಾಂದತ್ತ ಅವಾಗ ಅಂದತ್ತ ಏನ್ರಿಪ್ಪ ಏ ಚಾಂದ ಉಪ್ಪರ ಚಲೋ ಕಡುಕು ಅಂದತ್ತ ಹೌದು ಚಂದ್ರಾಮ್ ಯಾರು ಬಂದ್ರು ನಡ್ರಿ ಮನೆಗೆ ಯಾಕೆ ಮಾತು ಹೇಳ್ಬೇಕಾಗ ಯಾಕೆ ಮನುಷ್ಯನಲ್ಲಿ ಜ್ಞಾನ ಇದ್ದಿದಲ್ಲ ಮುಲ್ಲಾಗ ಎಂತ ಜ್ಞಾನ ಎಂತದ್ರಿಪ್ಪ ಜ್ಞಾನ ಇತ್ತು ಅವನಲ್ಲಿ ಇದು ಮ್ಯಾಗಿನ ಚಂದ್ರಾಮನ ಬಿಂಬ ಅನ್ನೋದು ತಿಳ್ಕೊಬೇಕಾಗಿತ್ತು ಹೌದು ಹೌದು ತಿಳ್ಕೊಂಡಿಲ್ಲ ಅಂತ ಜ್ಞಾನ ಇತ್ತಿಲ್ಲ ಆ ಜ್ಞಾನ ಇರ್ಲಿಕ್ಕಂದ್ರ ಪರಿಸ್ಥಿತಿ ಹೆಂಗಾಗ್ತೈತಿ ಹೆಂಗಾಗ್ತೈತ್ರಿ ಅದಕ್ಕಿರ್ಲಿ ಇರ್ರಿ ಇನ್ನ ಸರ್ಗೋಡಿ ಸಂಘದವ್ರು ಹೌದು ಪಾದಪಾಳದಾಗ ಒಂದ ಮಾತು ಹೇಳಿದ್ರು ಬಹಳ ಚಂದ ಏನ್ ಹೇಳರಿ ಸರ ಆ ಹಾಡವರಿಗೆ ಬಿದ್ದಿರ್ಬೇಕು ತಿಂಡಿ ಹೌದು ಕುತ್ತು ಕೇಳೋರಿಗೆ ನನಕ್ಕಿಂತ ಮುಂದೆ ಹೋಗಬೇಡ ಮಗನ ನಂದು ರೈಲ್ವೆ ಡಬ್ಬಿ ನೀ ಸುಮ್ಮ ಹಿಂದೆ ಬಂದಿದ್ರು ಅಟ್ಟೆ ಹಾಡವ್ರಿಗೆ ತಿಳಿದಿರ್ಬೇಕು ತಿಂಡಿ ಕುತ್ತು ಕೇಳೋರು ಇಟ್ಟಿರ್ಬೇಕು ತಂಡಿ ಸರ ನೀ ಗಪ್ಪ ನಮಗ್ 10 ಪ್ಯಾನ್ ಹಚ್ಚಿದ್ರು ಇನ್ನ ನೀರು ಬಸಿಲಾತಾವ ಎಲ್ಲಿ ತಂಡಿ ಬಿಡಬೇಕು ಮಾತು ಮಾತಾಡ್ರಿ ಅಷ್ಟು ಮಾತಾಡಬೇಕ ಮಾತು ಅರಿತವನು ಮಾತಂದು ಮಾನಿಕ್ಯವು ಮಾತನ್ನ ಅರಿಯದಾತನಿಗೆ ಮಾನಿಕ್ಯವು ತೂತು ಬಿದ್ದಂತೆ ಸರ್ವಜ್ಞ ಹೌದು 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 ಕಡೆಗೆ ತೂತು ಬಿದ್ದಂತೆ ಸರ್ವಜ್ಞ ಯಾವಾಗ ಏನ್ ಮಾತಾಡಿದ್ರು ಏನ್ ಮಾತಾಡಿದ ಕಲ್ಲಿ ಉತ್ತರ ಸಿಗುತ್ತದ ಮಾತಾಡ್ರಿ ಹೌದು ಹೇಳ್ರಿ ತಂಡಿ ತಿಂದಾಗ ಹಾಡವ್ರಿಗೆ ತಿಳಿಬೇಕು ತಿಂಡಿ ಕುತ್ತು ಕೇಳಬೇಕು ತಂಡಿ 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 ಗ್ಯಾರಂಟಪ್ಪನ ಪುಡಿ ನೀರಾಗ ಹಾಕಿ ಕುಡಿ ಯಾಕಪ್ಪ ಅಂತಂದ್ರ ಇದು ಬ್ಯಾಸಿಗೆ ಕಾಲ ಅದ್ರಿ ಹಾರಿ ಏನೇ ಮಾತಾಡಿದ್ರು ತಿಳಿದು ಮಾತಾಡಬೇಕು ಇರ್ಲಿ ಜ್ಞಾನ ಭಕ್ತಿ ಅಂತಕ್ಕಂಥದ್ದು ಈ ಎರಡು ವಿಷಯ ಜ್ಞಾನ ಅಂತ ಕಂಡುಕೊಂಡು ಭಕ್ತಿ ಅಂತಕ್ಕಂಥದ್ದು ಹೌದಾ ಜ್ಞಾನ ಇಲ್ಲಾರ ಭಕ್ತಿ ಶ್ರೇಷ್ಠ ಮಾಡ್ತಾರ ಬಹಳ ಮಾತಾಡ ಚಾನ್ಸ್ ಹಾರಿಕೆ ಚಾನ್ಸ್ ಕೊಡ್ತಾರೆ ಹೌದು ಹೌದು ಓಕೆ ಓಕೆ